ಭಕ್ತರ ನೆರವಿಗಾಗಿ ಜೊಲ್ಲೆ ದಂಪತಿಗಳು ಮಠಾಧೀಶರ ನೇತೃತ್ವದಲ್ಲಿ ದೇಣಿಗೆ ಸಂಗ್ರಹಿಸಿದರು. ಸಂತ್ರಸ್ತರ ನೆರವಿಗಾಗಿ ಜೊಲ್ಲೆ ದಂಪತಿಗಳು ಮಠಾಧೀಶರ ನೇತೃತ್ವದಲ್ಲಿ ದೇಣಿಗೆ ಸಂಗ್ರಹಿಸಿದರು. ನಿಪ್ಪಾಣಿ ಪಟ್ಟಣದಲ್ಲಿ ಸಂಸದ ಅಣ್ಣಸಾಹೇಬ್ ಜೊಲ್ಲೆ ದಂಪತಿಗಳು ಆಯಾ ಸಂಸ್ಥಾನದ ಮಠಾಧೀಶರಿಂದ ಹಾಗೂ ಎಲ್ಲ ಕಾಲೇಜು ಶಿಕ್ಷಕರು ವಿದ್ಯಾರ್ಥಿಗಳಿಂದ ನಗರದ ಪ್ರಮುಖ ಬೀದಿ ವ್ಯಾಪಾರಿ ಅಂಗಡಿ ಹೋಟೆಲ್ ಉದ್ಯಮಿಗಳಿಂದ ದೇಣಿಗೆ ಸಂಗ್ರಹ ಮಾಡಿದರು. ಶಾಸಕಿ ಶಶಿಕಲಾ ಜೊಲ್ಲೆ ಮಾಧ್ಯಮದೊಂದಿಗೆ ಮಾತನಾಡಿ, ಈ ದೇಣಿಗೆಯಿಂದ ಸಂಗ್ರಹವಾದ ಹಣವನ್ನು ಸಂತ್ರಸ್ತರು ಮರಳಿ ತಮ್ಮ ಮನೆಗಳಿಗೆ ಹಿಂದಿರುಗಿದ ನಂತರ ಜೀವನ ನಡೆಸಲು ಯಾವುದೇ ರೀತಿಯ ತೊಂದರೆಯಾಗಬಾರದು ಎಂಬ ದೃಷ್ಟಿಯಿಂದ ಈ ಯೋಜನೆ ಹಾಕಿಕೊಳ್ಳಲಾಗಿದೆ. ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಣ ಸಂಗ್ರಹದ ಕಾರ್ಯ ನಡೆದಿದೆ. ಮನುಷ್ಯತ್ವ ಅನ್ನುವುದು ಮುಖ್ಯ. ನಮ್ಮ ಭಾರತ ದೇಶ ಅನೇಕತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ. ದೇಶದಲ್ಲಿಯ ಆಯಾ ರಾಜ್ಯಗಳ ಜನರು ಯಾವ ರೀತಿಯ ಸಹಾಯ ಮಾಡುತ್ತಿದ್ದಾರೆ ಎಂಬುದು ಕಂಡುಬರುತ್ತಿದೆ. ಹಾಗೂ ಮುಖ್ಯಮಂತ್ರಿಗಳು ಸಹ ರಾಜ್ಯದೆಲ್ಲೆಡೆ ಸಂತ್ರಸ್ತರ ವೀಕ್ಷಣೆ ಮಾಡುತ್ತಿದ್ದಾರೆ. ಕೇಂದ್ರ ಸಚಿವರು ರಾಜ್ಯಕ್ಕೆ ಭೇಟಿ ನೀಡಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಹಾಗೂ ರಾಷ್ಟ್ರೀಯ ವಿಪತ್ತು ಘೋಷಣೆ ಮಾಡಲು ರಾಜ್ಯದ ನಿಯೋಗ ರಚಿಸಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಲಿದ್ದೇವೆ ಎಂದು ಹೇಳಿದರು.